ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ದುರಸ್ತಿಯ ಸಲುವಾಗಿ ಹುಕ್ಕೇರಿ ಮತಕ್ಷೇತ್ರದ ಶಾಸಕ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರು ಜಿಲ್ಲಾ ಪಂಚಾಯತ್ ವತಿಯಿಂದ ಅನುದಾನವನ್ನು ಈ ಶಾಲೆಗೆ ಮಂಜೂರು ಮಾಡಿದರು. ಈ ಶುಭ ಕಾರ್ಯಕ್ಕೆ ಯುವ ಧುರೀಣ ಪವನ್ ರಮೇಶ್ ಕತ್ತಿ ಇವರು ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ವೀರಶೈವ ಸಮಾಜದ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರ್ಕೋಳಿ, ಸುನೀಲ್ ಪರ್ವತರಾವ್, ಅಜಿತ್ ಕರ್ಜಗಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಕುಂಬಾರ್, ಅಶೋಕ್ ಕಿರಿಕುಡಿ, ಬಂಡು ಹತ್ನೂರೆ, SDMC ಅಧ್ಯಕ್ಷ ಅನಿಲ್ ಬುಸನ್ನವರ್, ದಿಲೀಪ್ ಮುಗುಳಿ, ಉಪಾಧ್ಯಕ್ಷ ಅಶೋಕ್ ದೇಸಾಯಿ, ವಂದನಾ ಕಾಶಿನಾಥ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಶೋಕ್ ಮಸ್ತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಗಂಗವ್ವ ಹೊಳೆಪ್ಪ ಕಾಂಬ್ಳೆ ಗ್ರಾಮ ಪಂಚಾಯತ್ ಸದಸ್ಯರು, ಅರ್ಚನಾ ಗುರಪ್ಪ ತಳವಾರ್ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ಪ್ರಮುಖ ಗಣ್ಯಮಾನ್ಯರಾದಂಥ ಮಹಾದೇವ್ ಕ್ಷೀರಸಾಗರ್, ಶಶಿರಾಜ್ ಪಾಟೀಲ್, ಅನಿಲ್ ಖನಾಯಿ, ಮಹೇಶ್ ಜಾಧವ್, ಬಸವಾನಿ ಬಾಗಿ, ಸದಾಶಿವ ನೇವಡೆ ಉಪಸ್ಥಿತರಿದ್ದರು. ಅದೇ ರೀತಿ ಅರ್ಚನಾ ಗುರಪ್ಪ ತಳವಾರ್ ಗ್ರಾಮ ಪಂಚಾಯತ್ ಸದಸ್ಯರು, TN ಇಂಗಳೆ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ, ರಾಜೇಂದ್ರ ಮದಾಳೆ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು, ಅದೇ ರೀತಿ ಮೊದಲಿಗೆ ಸ್ವಾಗತವನ್ನು ದೀಪಕ್ ಪಾಂಡವ್ ಸರ್, ಮುಖ್ಯೋಪಾಧ್ಯಾಯರು, ಪ್ರೌಢಶಾಲೆ ಪ್ರಭಾರಿ ಪ್ರಧಾನ ಗುರುಗಳು, ನಿರೂಪಣೆ PF ಸಂಗೋಳಿ, ವಂದನಾರ್ಪಣೆ ಶಿವಲಿಂಗ್ ಖೋನೆ ಸರ್. ಒಟ್ಟಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ತೇಜ್ ಪ್ರಭು ನ್ಯೂಸ್, ಸೊಲ್ಲಾಪುರ್. ಶ್ರೀ ದುರಸ್ತಿ ಅನುದಾನ 10 ಲಕ್ಷ ರೂಪಾಯಿಗಳನ್ನು ಒದಗಿಸಿದಂತಹ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ನಿಕಲಣ ಕತ್ತಿಯವರಿಗೂ ಈ ಒಂದು ನಮ್ಮ ಶಾಲೆಯ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆ ಸಲ್ಲಿಸ್ತಾ, ಅದೇ ತರನಾಗಿ ಅವರ ಪರವಾಗಿ ನಮ್ಮ ಯುವ ಧುರೀಣರಾಗಿರ್ತಕ್ಕಂತಹ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತಹ ಪನ್ನೊಂದು ಕತ್ತಿಯವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದವಾದಂತಹ ಸ್ವಾಗತವನ್ನು ಕೊಟ್ಟ ಅವರಿವರೆನ್ನದೆ ಈ ವೇದಿಕೆ ಮೇಲೆ ಆಚರಣೆಗಳಿರುವಂತಹ ಎಲ್ಲರನ್ನ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವೀಗ ನೆರವೇರಿಸ್ಕೊಡ್ತೀವಿ. 10 ಲಕ್ಷ ರೂಪಾಯಿ ಅನುದಾನವನ್ನು ಮಾನ್ಯ ಶಾಸಕರಾದ ನಿಖಿಲಣ್ಣ ಕತ್ತಿಯವರು ಸೊಲ್ಲಾಪುರ ಗ್ರಾಮದ ನಮ್ಮ ಕನ್ನಡ ಶಾಲೆಗೆ 10 ಲಕ್ಷ ರೂಪಾಯಿ ಅನುದಾನವನ್ನು ಕಟ್ಟಿ ಕೊಟ್ಟು ಈ ಪೇವರ್ಸ್ ಆಗಿರ್ಬೋದು ಅಥವಾ ಕಿಟಕಿ ಬಾಗಿಲು ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಸಮಸ್ಯೆಗಳು ಇಲ್ಲಿದ್ದಾವೆ, ಆ ಎಲ್ಲ ಸಮಸ್ಯೆಗಳಿಗೆ ಈ 10 ಲಕ್ಷ ರೂಪಾಯಿ ಅನುದಾನವನ್ನು ತಗೊಂಡು ನೀವೆಲ್ಲರೂ ಈ ಏನಿದ್ರು ಏನೇನು ನಿಮಗೆ ಪ್ರಾಬ್ಲಮ್ ಅದಾವೆ ಅವನ್ನೆಲ್ಲರೂ ಸರಿಪಡಿಸಿ ನೀಟಾಗಿ ಅದನ್ನ ಬಳಕೆ ಮಾಡಿಕೊಡ್ರಿ ಮತ್ತು ನಿಮ್ಗೆ ಅನುಕೂಲನ ಮಾಡಿಕೊಡ್ರಿ ಅಂತ ಹೇಳಿ ಮಾನ್ಯ ಶಾಸಕರಾದ ನಿಖಿಲಣ್ಣ ಕತ್ತಿ ಅವರು ಈ 10 ಲಕ್ಷ ರೂಪಾಯಿ ಅನುದಾನವನ್ನು ಜಿಲ್ಲಾ ಪಂಚಾಯತ್ನಿಂದ ಬಿಡುಗಡೆಯನ್ನು ಮಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಮಾನ್ಯ ನಮ್ಮ ಈ ಏನಿದ್ರಿ DC ಬ್ಯಾಂಕ್ನ ಅಧ್ಯಕ್ಷರಾದ ರಮೇಶಣ್ಣ ಕತ್ತಿಯವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಇಲ್ಲಿನ ಪ್ರಾಂಶುಪಾಲರವರಾಗಲಿ ಅಥವಾ ಈ ಕಾಂಟ್ರಾಕ್ಟರ್ ಅವ್ರಿಗಾಗಲಿ ಎಲ್ಲರೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ನೀವು ಅದನ್ನ ಸರಿಯಾಗಿ ನೀಟಾಗಿ ಏನೈತ್ರಿ ಆ ಕೆಲಸವನ್ನ ನೀವು ಮಾಡ್ಕೊಳ್ಳೋ ಅಂತ ತಗೊಳ್ರಿ. ಮತ್ತು ಇನ್ನೇನಾದರೂ ನಿಮಗೆ ಬೇಕಾದ್ರೆ ಅದನ್ನು ಕೂಡ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವಳು ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅದರಲ್ಲೂ ಕೂಡ ವಿಶೇಷವಾಗಿ ಮಾನ್ಯ ಈ ಶಾಲೆಯ ಒಂದು ಪ್ರಾನ್ಸಿಪಾಲರು ನಮ್ಗೆ ಊಟದ ಕೊಠಡಿ ಮೇಲೆ ಒಂದು ನಮಗೇನು ಒಂದು ಸುರಾಗುತ್ತೆ ಅಲ್ಲಿ ಒಂದು ಕವರ್ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದೇ ರೀತಿ ನಾನು ಮಾನ್ಯ ಶೇಖರ್ ಶಿವಸಾಗರ್ ಅವರಿಗೆ ಈಗಾಗಲೇ
ಅವ್ರಿಗೆ ಹೇಳಿದ್ದೇನೆ, ಅದನ್ನು ಕೂಡ ಮಾಡಿಕೊಡ್ರಿ ಅನ್ನೋದು, ಅದನ್ನು ಕೂಡ ಮಾಡಿಕೊಡ್ತಾರೆ. ಮತ್ತು ಮುಂಬರುವಂಥ ನಿರ್ಮಾಣಗಳಲ್ಲಿ ಮತ್ತಿನ್ನೇನಾದರೂ ಈ ಶಾಲೆಗೆ ಏನಾದರೂ ಅನುಕೂಲ ಬೇಕಾದ್ರೆ ಯಾವತ್ತೂ ನಾವು ನಮ್ಮ ಕುಟುಂಬ ಆಗಿರ್ಬೋದು, ಮಾನ್ಯ ರಮೇಶನ ಕತ್ತಿಯವರು ಆಗಿರ್ಬೋದು, ಮಾನ್ಯ ಶಾಸಕರ ನಿಖಿಲನ ಕತ್ತಿಯವರು ಆಗಿರ್ಬೋದು, ಯಾವಾಗಲೂ ಸದಾ ಸಿದ್ಧರಿದ್ದೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ದೇವರು ಭಗವಂತ ನಮ್ಮೆಲ್ಲರಿಗೆ ಬುದ್ಧಿ ಬುದ್ಧಿ ಆರೋಗ್ಯ ಆಯುಷನ್ನು ಕೊಟ್ಟು ಇನ್ನೂ ನಿಮ್ಮ ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ನೀಡಲಿ ಅನ್ನೋ ಮಾತನ್ನು ಹೇಳಿ ನಾನು ಹೇಳಬಹುದು. ಶಾಸಕರ ಅನುದಾನದಲ್ಲಿ 10 ಲಕ್ಷ ಸವಾಲಿನಲ್ಲಿ ನಮ್ಮ ಪೂರ್ತಿ ಎಷ್ಟು ಸಾಧ್ಯ ಅಷ್ಟು ಎಲ್ಲ ಶಾಲಾ ಕೊಡುಗೆಗಳನ್ನ ರಿಪೇರಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋದಕ್ಕಾಗಿ ಆ ಶಾಲೆ ಪರವಾಗಿ ಅವರಿಗೆ ತುಂಬಿ ಹೋದಾಗ ಅಭಿನಂದನೆಗಳು ಸಲ್ಲಿಸಿ. ಅದ್ರ ಜೊತೆಗೆ ಇನ್ನೂ ಕೆಲವು ಸಮಸ್ಯೆಗಳು ಅದಾವ, ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ 10ನೇ ತರಗತಿ ರಿಪೇರಿ ಆಗಬೇಕಾಗಿದೆ. ಶಾಲಾ ಸೌಂದರೀಕರಣ, ಶಾಲಾ ಗ್ರಂಥಾಲಯ, ಶಾಲಾ ಕೊಠಡಿಗಳು, ಇನ್ನೂ 2 ಕೊಠಡಿಗಳ ಅವಶ್ಯಕತೆ ಅದ. ಶಾಲಾ ಮಕ್ಕಳಿಗೆ ಬೆಂಚ್ಗಳ ಅವಶ್ಯಕತೆ ಅದ. ಅದ್ರ ಜೊತೆಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆಗೆ ಈಗಾಗಲೇ 4 ಎಕರೆ ಜಾಗವನ್ನು ಗೌರ್ಮೆಂಟ್ ಸರ್ವೆ ಮಾಡಿ ಅದು ಯಾವ ಹಂತದಲ್ಲಿ ಐತಿ ಅನ್ನೋದನ್ನ ಅದನ್ನ ಮುಂದೆ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಮುಖ್ಯೋದ್ರೂಪವಾಗಿ ಕೇಳ್ಕೊಡ್ತಾ ಇದ್ದೀನಿ. ಅದನ್ನ ಮನೆಗೆ ಸರ್ ಚಿಟ್ಟಾಗೋ ಬೇಡ ಅಶೋಕನ ಮೇಡಮ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.